ಸಮಸ್ಯೆ ಸಾವಿರ ಇರಲಿ ನಾನು ಬಿಜೆಪಿ ಗೆಲ್ಲಿಸ್ತೇನೆ ಮೂರು ಬಾರಿ ಶಾಸಕನಾಗಿದ್ದೇನೆ ನನಗೆ ಟಿಕೆಟ್ ನೀಡಿ ಸಿಟಿ ರವಿ ಮೂಲಕ ಸಂದೇಶ ಕಳಿಸಿದ್ರ ಸ್ವಾಮಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಕುಮಾರಸ್ವಾಮಿ ಎಂ ಪಿ ಕುಮಾರಸ್ವಾಮಿ ಮುಡುಗೆರೆ ಅವರ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾಯಿದೆ ಇಡೀ ರಾಜ್ಯದಲ್ಲಿ ಬಿ ಜೆ ಪಿಯಲ್ಲಿ ಯಾವುದಾದ್ರೂ ಟಿಕೆಟನ್ನು ಕೊಡೋ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು ಇದ್ದರೆ ಪಕ್ಷಕ್ಕೆ ಅಭ್ಯರ್ಥಿಯಾಗಿ ಅವ್ರಗಳಿಗಿಲ್ಲ ಎಂ ಪಿ ಕುಮಾರಸ್ವಾಮಿ ಆಗಿರ್ಬೋದು ಅಥವಾ ಗೂಳಿಯಟ್ಟಿ ಶೇಖರ್ ಆಗಿರ್ಬೋದು ಅವ್ರಿಗೆ ಯಾವುದೇ ಗೊಂದಲ ಇಲ್ಲ ಅಥವಾ ಸುಕುಮಾರ್ ಶ ಶೆಟ್ಟಿ ಕೂಡ ಆಗಿರ್ಬೋದು ಆದರೆ ಪಕ್ಷಕ್ಕೆ ಗೊಂದಲ ಈ ಒಂದಷ್ಟು ವ್ಯತ್ಯಾಸಗಳಾದ ಮೇಲೆ ವಿಜಯ ಸಂಕಲ್ಪ ಯಾತ್ರೆಯ ಬಳಿಕ ಕುಮಾರಸ್ವಾಮಿ ಸೈಲೆಂಟ್ ಆದ್ರೆ ಇಲ್ಲ ನನಗೆ ಟಿಕೆಟ್ ಕೊಡಿ ಒಂದಷ್ಟು ವಿರೋಧಿಗಳು ಮಾತ್ರ ಈ ರೀತಿಯ ಕುಚೇಷ್ಟೆ ಮಾಡ್ತಾ ಇದ್ದಾರೆ ನನ್ನ ವಿರುದ್ಧ ಎತ್ತಿ ಕಟ್ಟ ಪ್ರಯತ್ನ ಮಾಡ್ತಿದ್ದಾರೆ ಹೀಗಾಗಿ ಸಿಟಿ ರವಿ ಜೊತೆ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ ಸಿಟಿ ರವಿ ಮೂಲಕ ಇನ್ನು ಟಿಕೆಟ್ ಅನೌನ್ಸ್ ಆಗಬೇಕು ಎಲೆಕ್ಷನ್ ಅನೌನ್ಸ್ ಆಗಿದೆ ಸಿಟಿ ರವಿ ಮೂಲಕ ಇಲ್ಲ ಎಂ ಪಿ ಕುಮಾರಸ್ವಾಮಿ ಫಿಟ್ ಆ್ಯಂಡ್ ಫೈನ್ ಬಿ ಜೆ ಪಿಯಲ್ಲಿ ಅನ್ನೋ ಸಂದೇಶ ಯಾಕಂದರೆ ಮೂರು ಸಲ ಗೆದ್ದಿದ್ದೀನಿ ನಾನು ಗೆಲ್ಲಿಸ್ಬಿಟ್ಟು ತೋರಿಸ್ತೀನಿ ಅಂತ ಸಂದೇಶ ಕಳಿಸಿದ್ದಾರೆ ನಡೀತಾ ಇದೆ ಪಾರ್ಟಿ ಆ ಬಗ್ಗೆ ಡಿಸಿಷನ್ ತಗೊಳ್ಳುತ್ತೆ ಹೇಳಕ್ ಆಗಲ್ಲ ಅವ್ರು ಏನ್ ಮಾಡ್ತಾರೆ ಅಂತ ಈ ಬಾರಿ ಬದಲಾಯಿಸಬೇಕು ಅನ್ನೋ ಬಲವಾದ ಒಂದು ಪ್ರತಿಭಟನೆ ಎಲ್ಲ ಆಗ್ತಾ ಇದೆ ಅವೆಲ್ಲ ಕೆಲವೇ ಮಂದಿ ಹಲವು ಮಂದಿ ಅಲ್ಲ ಅಂತ ಕುಮಾರಸ್ವಾಮಿ ಹೇಳ್ತಾ ಇದಾರೆ ಬಿಜೆಪಿ ಅಷ್ಟೇ ಗೆಲುವು ಮಾನದಂಡ ಗೆಲ್ಲೋರ್ ಟಿಕೆಟ್ ಕೊಟ್ಕತ್ತರ ಅಷ್ಟೇ ಅದ್ಬಿಟ್ರೆ ಬೇರೆ ಇಲ್ಲ ಎಂ ಪಿ ಕುಮಾರಸ್ವಾಮಿಗಿಂತ ಸಮರ್ಥ ಇದಾರೆ ಅಲ್ಲಿ ಗೆಲ್ಲೋ ವ್ಯಕ್ತಿ ಇದಾರೆ ಅಂದ್ರೆ ಕೊಡ್ತಾರೆ ಹೌದು ಎಂ ಪಿ ಕುಮಾರಸ್ವಾಮಿನೇ ಪರವಾಗಿಲ್ಲ ಅಂದ್ರೆ ಅವ್ರಿಗೆ ಕೊಡ್ತಾರೆ ಅದ್ರಲ್ಲಿ ಬೇರೆ ಏನಿಲ್ಲ ಹೀಗಾಗಿ ಪಕ್ಷ ಕೂಡ ಒಂದಷ್ಟು ಹುಡುಕಾಟವನ್ನು ನಡೆಸುತ್ತೆ ಅಲ್ಲಿ ಕಾಂಗ್ರೆಸ್ ಅಲ್ಲೂ ಗೊಂದಲ ಇದೆ ಜೆಡಿಎಸ್ ಅಲ್ಲೂ ಗೊಂದಲ ಇದೆ ಅವರುಗಳೇನ್ ಮಾಡ್ತಾರೆ ಇಲ್ಲ ಫಸ್ಟ್ ಟಿಕೆಟ್ ಆಗುತ್ತಾ ಕಾದು ನೋಡ್ತಾರೆ ಒಟ್ನಲ್ಲಿ ಮೂಡಗರೆ ಸಾಕಷ್ಟು ರೋಚಕ ಸಂಗತಿಗಳಿಗೆ ಸಾಕ್ಷಿ ಆಗುತ್ತೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಮೂರೂ ಪಕ್ಷಗಳಲ್ಲಿ ಏನ್ ರೋಚಕ ಪಾಚಕ ಏನಿಲ್ಲ ಕಾರ್ಯಕರ್ತರಿಗೆ ಅಲ್ಲಿ ಬರೋರಲ್ಲಿ ಯಾರನ್ನೂ ಯೋಗ್ಯರನ್ನ ಆಯ್ಕೆ ಮಾಡಿ ಕಳ್ಸಿದ್ರಾಗುತ್ತೆ ಯಾಕಂದ್ರೆ ಅಂತದ್ದೇನಿಲ್ಲ ನಾಗರತ್ನ ಆಲ ಕಣದಿಂದ ನಿಮಗೆ ಬಿಜೆಪಿ ಒಂದಿದೆ ಅಷ್ಟೇ ಕುಮಾರಸ್ವಾಮಿ ಕೊಟ್ರೆ ಅಲ್ಲಿ ಯಾರು ವಿರೋಧ ಮಾಡಿದ್ರು ಉಲ್ಟಾ ಔಟ್ ಆಗ್ತಾರೆ ಕೊಡದೆ ಹೋದ್ರೆ ಕುಮಾರಸ್ವಾಮಿ ಅವರು ಬೇರೆ ತಗೋತಾರೆ ಇಷ್ಟೇ ಬೇರೆ ಚಿತ್ರಣ ಮೊಸರನ್ನ ಶಿಕ್ಷಕರೇ ನಿಮ್ ಪ್ರಕಾರ ಮುಡಿಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರಾಗಬೇಕು ಈ ಬಾರಿ ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ನೋಡ್ತಿದ್ರು ಕೂಡ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಹೆಸರೇನು ನಿಮ್ ಕ್ಷೇತ್ರದಲ್ಲಿ ಯಾರೆಲ್ಲ ಅಭ್ಯರ್ಥಿಗಳಿದ್ದಾರೆ ಯಾರು ಶಾಸಕರಾದ್ರೆ ಸೂಕ್ತ ಅನ್ನೋದನ್ನ ತಿಳಿಸಿ ಹಾಗೆ ಮುಂಬರುವ ಚುನಾವಣೆಯಲ್ಲಿ ಚುನಾವಣೆ ಅನೌನ್ಸ್ ಆಗಿದೆ ಹನ್ನೊಂದನೇ ತಾರೀ ಹತ್ತನೇ ತಾರೀಕು ವೋಟಿಂಗು ಹದಿಮೂರಕ್ಕೆ ರಿಸಲ್ಟ್ ಮೇ ತಿಂಗಳಲ್ಲಿ ನಿಮ್ಮ ಮುಂದೆ ಯಾವ ಸರ್ಕಾರ ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಪ್ರತಿಭಟನೆ ಈ ಸಂಧಾನ ಪಂದನ ಸುದ್ದಿಗಳವಲ್ಲ ಇವಕ್ಕೆಲ್ಲ ಫುಲ್ ಸ್ಟಾಪ್ ಟ್ವೆಂಟಿ ಡೇಸ್ ಅಲ್ಲಿ ಏಪ್ರಿಲ್ ಇಪ್ಪತ್ತು ಲಾಸ್ಟ್ ಡೇಟ್ ನಾಮಿನೇಷನ್ ಅದಕ್ಕೂ ಮೊದಲು ನಿಮ್ಗೆ ಗೊತ್ತಾಗುತ್ತೆ ಈ ಸಂಧಾನ ಕಥೆನು ಈ ಸುದ್ದಿ ವ್ಯಾಲಿಡಿಟಿ ಅಷ್ಟೇನೆ ಹೌದು ಅಲ್ಲಿವ್ರು ನೋಡಿ ಎಂಜಾಯ್ ಮಾಡ್ತಾ ಇರಿ ಹಾಗೆ ಯೋಗ್ಯ ಯೋಗ್ಯರ್ಗ ಹಾಕಿ ಅಯೋಗ್ಯರಿಗೆ ಊಟ ಹಾಕ್ಬೇಡಿ ನಿಮ್ಮ ಕ್ಷೇತ್ರವನ್ನ ಉದ್ಧಾರ ಮಾಡುವ ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಕ್ಷೇತ್ರದ ಬಗ್ಗೆ ಕಾಳಜಿ ಇರುವ ಗೆದ್ದು ಶೋಕಿ ಮಾಡೋರ್ ಊಟ ಹಾಕ್ಬೇಡಿ ಹೌದು ಗೆಲ್ಲೋರ್ಗೋಟಾಕಿ ಒಳ್ಳೆಯವ್ರಿಗೆ ಊಟ ಹಾಕಿ ನಿಜ ಸರಿ ಒಳ್ಳೆಯವ್ರನ್ನ ಗೆಲ್ಸಿ ಇದು ನಮ್ಮ ಕಳಕಳಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ